ಎಲ್ಲದಕ್ಕೂ ಮೇಲಾಗಿ ತಂದೆ ತಾಯಿಗಳು ವಿಶೇಷವಾಗಿ ಮಕ್ಕಳನ್ನು ಪ್ರೀತಿಸಬೇಕು. ಪ್ರೀತಿಸಬೇಕು ಇದರರ್ಥ ಮನಸ್ಸಿನಲ್ಲಿ ಪ್ರೀತಿಸಿದರೆ ಸಾಲದು, ಅದಕ್ಕಾಗಿ ಮಕ್ಕಳ ಜೊತೆಗೆ ಸಾಕಷ್ಟು ಹೊತ್ತು ಕಳೆಯಬೇಕು. ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಮಾತನಾಡಿಸುವುದಿಲ್ಲ, ತಂದೆ ತಾಯಿಗಳು ಮಕ್ಕಳನ್ನು ಮಾತನಾಡಿಸುವುದಿಲ್ಲ. ಹೆಚ್ಚು ಎಲ್ಲರೂ ಮೊಬೈಲಲ್ಲಿ ಮುಳುಗಿರ್ತಾರೆ. ತಂದೆ ತಾಯಿಗಳು ಮಕ್ಕಳನ್ನು ಮಾತನಾಡಿಸೋದಿಲ್ಲ. ಹಾಗಾದರೆ ಯಾರು ತಮ್ಮನ್ನು ಮಾತನಾಡಿಸ್ತಾರೋ ಅವರ ಜೊತೆಗೆ ಹೋಗ್ತಾರೆ ಮಕ್ಕಳು. ಯುವಕರಾಗಿರಬಹುದು, ಯುವತಿಯರಾಗಿರಬಹುದು, ಅವರು ಮಾಡುವ ಪ್ರಚೋದನೆಗೆ ಬಲಿಯಾಗ್ತಾರೆ, ಅವರ ಬೆನ್ನು ಹತ್ತಿ ಓಡಿ ಹೋಗ್ತಾರೆ. ತಂದೆ ತಾಯಿಗಳ ಪ್ರೇಮದ ಪಾಶ ಎಷ್ಟು ಗಟ್ಟಿಯಾಗಿದೆ ಅಂದರೆ, ಭಾರೀ ಬಲಿಷ್ಠವಾದಂತಹ ಆನೆಗಳನ್ನು ಕಟ್ಟುವ ಸರಪಳಿಗಳಿರುತ್ತಲ್ಲ, ಎಂತಹ ಬಲಿಷ್ಠವಾದ ಆನೆಯಾದರೂ ಆ ಸರಪಳಿಯನ್ನು ಬಿಡಿಸಿಕೊಂಡು ಹೋಗಲಿಕ್ಕಾಗೋದಿಲ್ಲ. ಅಂತಹ ದಪ್ಪಾದ ಸರಪಳಿಯನ್ನು ಆನೆಗೆ ಕಟ್ಟಿರ್ತಾರಲ್ಲ, ಅಂತಹ ಶಕ್ತಿ ತಂದೆ ತಾಯಿಗಳ ಪ್ರೇಮ ಪಾಶಕ್ಕೆ ಇದೆ. ಆ ಪಾಶವನ್ನು ಕಳಚಿಕೊಂಡು ಹೋಗುವುದಕ್ಕೆ ಎಂತಹ ಕಾಮಾಂಧರಿಗೂ ಕೂಡ ಯುವಕ ಯುವತಿಯರಿಗೂ ಸಾಧ್ಯ ಇಲ್ಲ ಅದನ್ನು ಮೀರಿ ಹೋಗಲಿಕ್ಕೆ. ಆದರೆ ಅಂತಹ ಪಾಶದಿಂದ ಕಟ್ಟುವ ಕೆಲಸವನ್ನು ತಂದೆ ತಾಯಿಗಳು ಮಾಡಬೇಕು. ಅಷ್ಟು ಪ್ರೀತಿಯನ್ನು ಒಳಗೆ ಮಾಡುವುದಲ್ಲ, ಅದನ್ನು ತೋರಿಸಬೇಕು, ಅಷ್ಟು ಮಾತನಾಡಬೇಕು, ಅಷ್ಟು ಹಿತ ನುಡಿಗಳನ್ನು ಹೇಳಬೇಕು. ಅವರಿಗಾಗಿ ಈ ಧಾರ್ಮಿಕ ಸಂಸ್ಕಾರಗಳನ್ನು ನೀಡುವುದಕ್ಕೆ ತಮ್ಮ ಜೀವನದ ಬಹುತೇಕ ಸಮಯವನ್ನು, ಅಮೂಲ್ಯವಾದ ಸಮಯವನ್ನು ಅವರಿಗಾಗಿ ಅರ್ಪಿಸಬೇಕು. ಅದರಿಂದ ಯುವಕ ಯುವತಿಯರ ಉದ್ಧಾರವಾಗುವುದಕ್ಕೆ ಸಾಧ್ಯ ಇದೆ, ಅವರು ಧರ್ಮ ಮಾರ್ಗದಲ್ಲಿ ಬರುವುದಕ್ಕೆ ಸಾಧ್ಯ ಇದೆ.